ಭಗವಾನ್ ಶ್ರೀಧರ ಸ್ವಾಮಿಗಳ ಶ್ರೀಧರ ವಚನಾಮೃತ ಧಾರೆ 13 ಗೀತಾಸಾರ ಸುಧ ಈ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ಎರಡನೇ ಕಂತು ಗೀತಾ ಮಹಾತ್ಮ್ಯವನ್ನು ನೋಡ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಇವತ್ತಿನ ವಿಚಾರ ಪಾಪಗಳ ವಿಲಯ. ಗೀತೆಯಿಂದ ಹೇಗೆ ನಿನ್ನದಿಸಿ ಅಭಯ ಲಾಭವಾಗ್ತದೆ ಗೀತೆಯಿಂದ ಅಂತ ನೋಡಿದೆವು ಹೇಗೆ ಅಂತೇಳಿ. ಇವತ್ತು ಪಾಪಗಳ ವಿಲಯ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂಥ ಗೀತಾ ಮಹಾತ್ಮ್ಯ, ಅದರಲ್ಲಿ ಎರಡನೇ ಶ್ಲೋಕ ಇದು. ನಿನ್ನೆ ದಿವಸ ನಾವು ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ ಅದನ್ನು ನೋಡಿದ್ದೆವು. ಇವತ್ತು ಇದು ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಪ್ರಾರಬ್ಧಕರ್ಮಾಣಾಂ ಭೋಗಾದೇವ ಕ್ಷಯಃ ಎನ್ನುವುದಾಗಿ ಶ್ರುತಿ ಹೇಳ್ತಾ ಇದೆಯಲ್ಲ. ಹಾಗಾದರೆ ಗೀತಾಧ್ಯಯನ ಮಾಡ್ತಕ್ಕ ಶೀಲವುಳ್ಳ ಮತ್ತು ಪ್ರಾಣಾಯಾಮ ಮಾಡ್ತಕ್ಕ ಸಾಧಕನಿಗೆ ಪೂರ್ವಜನ್ಮ ಕೃತಾಂಚ ಪಾಪಾನಿ ನೈವ ಸಂತಿ, ಪೂರ್ವಜನ್ಮದಲ್ಲಿ ಮಾಡಲ್ಪಟ್ಟ ಪಾಪಗಳು ನಷ್ಟವಾಗುವು ಇಲ್ಲದಂತಾಗುವು, ಇದು ಹೇಗೆ ಇಲ್ಲಿ ಹೇಳಿರುವುದು ಸರಿ ಬೀಳುವುದಿಲ್ಲವಲ್ಲ ಅಂತ ಹೇಳಿದರೆ, ಯಾವ ಶ್ರುತಿಯಲ್ಲಿ ಪ್ರಾರಬ್ಧ ಕರ್ಮಣಾಂ ಭೋಗಾದೇವ ಕ್ಷಯ ಎಂದು ಹೇಳಿದೆಯೋ ಆ ಶ್ರುತಿಯಲ್ಲಿಯೇ, ಅಂದರೆ ಉಪನಿಷತ್ತಿನಲ್ಲಿಯೇ ಜ್ಞಾನಿಗೆ ಪ್ರಾರಬ್ಧ ಇರುವುದಿಲ್ಲ ಎಂದು ಕೂಡ ಹೇಳಿದೆ. ನೋಡಿ, ಜ್ಞಾನಿಗೆ ಪ್ರಾರಬ್ಧ ಇರುವುದಿಲ್ಲ ಎಂದು ಕೂಡ ಅದೇ ಉಪನಿಷತ್ತಿನಲ್ಲಿ ಹೇಳಿದೆ. ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಮುಂಡಕೋಪನಿಷತ್. ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡರೆ ಜ್ಞಾನಿಗೆ ಕರ್ಮಾಣಿ ಕ್ಷೀಯಂತೆ, ಅಂದರೆ ಕರ್ಮ ಉಳಿಯದೆ ಎಲ್ಲ ಕರ್ಮಗಳು ನಷ್ಟವಾಗುವು. ಕರ್ಮ ಕರ್ಮಣಿ ಕರ್ಮಾಣಿ, ಹೀಗೆ ಕರ್ಮಾಣಿ ಇಲ್ಲಿ ಬಹುವಚನ ಪ್ರಯೋಗ ಇದೆ. ಬಹುವಚನ ಪ್ರಯೋಗ ಯಾಕೆ ಹಾಕಿದರು ಅಂದರೆ ಕರ್ಮ ಮೂರು ಬಗೆ ಇದೆ, ಅವು ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳು. ಈ ಮೂರು ಬಗೆಯ ಕರ್ಮಗಳ ನಾಶ ಜ್ಞಾನದಿಂದ, ಬ್ರಹ್ಮ ಸಾಕ್ಷಾತ್ಕಾರದಿಂದ ಆಗ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಆ ಪರಮಾತ್ಮ ಸಾಕ್ಷಾತ್ಕಾರವಾದ ಮೇಲೆ ನಿಷ್ಕ್ರಿಯೋ ನಿರವಯವ ಆತ್ಮ, ಆತ್ಮಸ್ವರೂಪ ಹೇಗಿದೆ, ನಿಷ್ಕ್ರಿಯವಿದೆ, ಅದಕ್ಕೆ ದೇಹವಿಲ್ಲ. ಅಕಾಯೋ ನಿರ್ಗುಣೋ ಹಿ ಆತ್ಮ, ಆತ್ಮಸ್ವರೂಪವು ಅಕಾಯವೂ ನಿರ್ಗುಣವೂ ಇದೆ. ಅಶರೀರಂ ಶರೀರೇಶು, ಆತ್ಮನಿಗೆ ಶರೀರವೇ ಇರುವುದಿಲ್ಲ. ನಿರ್ಗುಣಂ ಬ್ರಹ್ಮ ನಿರಾಕಾರಂ ಬ್ರಹ್ಮ, ಬ್ರಹ್ಮವು ನಿರ್ಗುಣವು ನಿರಾಕಾರವೂ ಇದೆ. ಆತ್ಮಸ್ವರೂಪವು ನಿರ್ಗುಣ ನಿರಾಕಾರ ಇದೆ. ಆ ಬ್ರಹ್ಮವೇ ತಾನೆಂದು ಅರಿತ ಮೇಲೆ ಆ ಬ್ರಹ್ಮಸ್ವರೂಪದಲ್ಲಿ ಅವನು ಒಂದಾಗಿ ಬಿಡುವನು. ಸಯೋ ಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಬ್ರಹ್ಮಸ್ವರೂಪವು ಅದ್ವಿತೀಯವಾದದ್ದರಿಂದ ಬ್ರಹ್ಮವನ್ನು ತಾನೆಂದರಿತುಕೊಂಡವನು ಅಲ್ಲಿ ಭಿನ್ನವಾಗಿ ಉಳಿಯುವುದಿಲ್ಲ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮ ಎಂಬಂತಹ ವಸ್ತು ಅನಂತ ಆನಂದ ರೂಪವಾಗಿದೆ. ಈ ವಸ್ತುವಿನ ಮೇಲೆ ಈ ಜಗತ್ತು ಹಗ್ಗದ ಮೇಲೆ ಸರ್ಪದ ಭ್ರಾಂತಿ ಆಗುವಂತೆ ಅಜ್ಞಾನದಿಂದ ಉಂಟಾಗಿದೆ. ಬ್ರಹ್ಮ ವಸ್ತುವಿನ ಮೇಲೆ ಜಗತ್ತು ಹಗ್ಗದ ಮೇಲೆ ಭ್ರಾಂತಿಯಿಂದ ತೋರುವ ಸ್ವರೂಪವು ಹಗ್ಗವೇ ಹೇಗೆ ಆಗಿರುವುದು, ಹಾಗೆ ಈ ಜಗತ್ತು ಬ್ರಹ್ಮಸ್ವರೂಪವೇ ಆಗಿರುವುದು. ಅಂತಹ ಆನಂದಘನ ಸ್ವರೂಪವು ತಾನು ಎಂದು ಯಾವಾತನಿಗೆ ನಿಶ್ಚಯವಾಗಿರುವುದೋ ಆತನಿಗೆ ದೇಹವೂ ಇರುವುದಿಲ್ಲ, ಜನ್ಮವೂ ಇರುವುದಿಲ್ಲ, ಹಾಗಾಗಿ ಕರ್ಮಗಳು ಇರುವುದಿಲ್ಲ, ಅವಿದ್ಯೆ ಇರುವುದಿಲ್ಲ, ಕಾಮ ಇರುವುದಿಲ್ಲ. ಅವಿದ್ಯಾ ಕಾಮಕರ್ಮಗಳೇ ಈ ಜನ್ಮ ಬಂಧ ಮರಣಕ್ಕೆ ಕಾರಣ, ಅವು ಯಾವೂ ಅವನಿಗೆ ಇರುವುದಿಲ್ಲ. ಅಜಂ ಅಜರಂ ಅಮೃತಂ ಎಂಬುದಾಗಿ ಬ್ರಹ್ಮಸ್ವರೂಪದ ವರ್ಣನೆಯೂ ಇದೆ, ಆತ್ಮಸ್ವರೂಪದ ವರ್ಣನೆಯೂ ಇದೆ. ಅಜಂ ಜನ್ಮ ಇಲ್ಲದ್ದು, ಅಜರಂ ವೃದ್ಧಾಪ್ಯ ಇಲ್ಲದ್ದು, ಅಮೃತಂ ಮರಣ ಇಲ್ಲದ್ದು. ಅಂತಹ ಸ್ವರೂಪದ ಸಾಕ್ಷಾತ್ಕಾರವಾದ ಮೇಲೆ ಜ್ಞಾನಿಗೆ ಪ್ರಾರಬ್ಧ ಇರುವುದಿಲ್ಲ. ನೋಡಿ, ಜ್ಞಾನಿಗೆ ಕರ್ಮಗಳಿಲ್ಲ. ಯಾವುದು? ಜ್ಞಾನಿಗೆ ಪ್ರಾರಬ್ಧವೂ ಇಲ್ಲ. ಹಾಗಾದರೆ ಪ್ರಾರಬ್ಧ ಕರ್ಮಣಾಂ ಭೋಗಾದೇವ ಕ್ಷಯ ಎಂದು ಶ್ರುತಿ ಹೇಳಿದೆಯಲ್ಲ ಎಂದರೆ, ಅಜ್ಞಾನ ಜನಬೋಧಾರ್ಥಂ ಪ್ರಾರಬ್ಧ ಇತಿ ಕಥ್ಯತೆ. ಅಜ್ಞಾನಿ ಜನರು ದೇಹದೃಷ್ಟಿಯಿಂದಲೇ ಜ್ಞಾನಿಗಳನ್ನು ಕಾಣುತ್ತಿರುವುದರಿಂದ ಪ್ರಾರಬ್ಧವು ಕ್ಷೀಣವಾದ ಮೇಲೆ ದೇಹ ಹೇಗೆ ಉಳಿಯುತ್ತದೆ? ದೇಹ ನಷ್ಟವಾಗಬೇಕಾಯಿತಲ್ಲ. ಜ್ಞಾನಿಗಳು ದೇಹ ಕೂಡಿ ಹೇಗೆ ಇರುತ್ತಾರೆ ಅಂದರೆ, ದೇಹದೃಷ್ಟಿಯಿಂದ ಜ್ಞಾನಿಗಳನ್ನು ನೋಡತಕ್ಕವರಿಗೆಪ್ಪ ಪ್ರಾರಬ್ಧ ಇರುವವರಿಗೆ ದೇಹ ಇರುತ್ತದೆ ಎಂಬುದಾಗಿ ಆ ಬಾಲಬುದ್ಧಿಯಾಗಿರುವ ಜನರಿಗೆ ತಿಳಿಸುವುದಕ್ಕಾಗಿ ಶ್ರುತಿ ಇರುವುದಲ್ಲದೆ ಪ್ರಾಜ್ಞರಿಗೆ ಅಲ್ಲ. ಹಾಗಾದರೆ ಪ್ರಾರಬ್ಧ ಇರೋದೋ ಇರೋದೇ ಇಲ್ಲವೆಯೋ? ಇಲ್ಲ,
ಹೇಗೆ ಅದು ಅಂದರೆ ಸಿದ್ಧ ಮಾಡಿ ತೋರಿಸ್ತಾರೆ. ಪೂರ್ವಜನ್ಮಕೃತಂ ಕರ್ಮ ಪ್ರಾರಬ್ಧಮಿತಿ ಕಥ್ಯತೆ ತತ್ತು ಜನ್ಮಾಂತರಾಭಾವಾತ್ ಪ್ರಾರಬ್ಧಂ ನೈವ ವಿದ್ಯತೆ. ಪ್ರಾರಬ್ಧ ಪ್ರಾರಬ್ಧ ಎಂದರೆ ಏನು? ಪೂರ್ವಜನ್ಮಕೃತಂ ಕರ್ಮ, ಪೂರ್ವಜನ್ಮದಲ್ಲಿ ಮಾಡಲ್ಪಟ್ಟ ಕರ್ಮವೇ ಪ್ರಾರಬ್ಧ. ಜ್ಞಾನಿಗೆ ಜನ್ಮವೇ ಇರುವುದಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಎಂದು ಗೀತೆಯಲ್ಲೂ ಹೇಳಿದೆ 2:20. ಕಠೋಪನಿಷತ್ತಿನಲ್ಲಿ 2:18 ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ಕಠೋಪನಿಷತ್ತು ಹೇಳ್ತದೆ. ವಿಪಶ್ಚಿತ ಎಂದರೆ ಜ್ಞಾನಿ. ಜ್ಞಾನಿ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಎಂದರೆ ಹುಟ್ಟು ಸಾವು ನೋವು ಇರದೇ ಇರುವಂತಹ ಪರಬ್ರಹ್ಮವೇ ಅವನಾಗಿರುವನು. ಆದ್ದರಿಂದ ಇಲ್ಲಿ ಗೀತಾಧ್ಯಯನಶೀಲಸ್ಯ, ಗೀತಾಧ್ಯಯನ ಮಾಡುವಂಥವನಿಗೆ, ಶೀಲವುಳ್ಳವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೇ ಆಗುತ್ತದೆ. ಅವನು ಜ್ಞಾನಿಯಾಗುತ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರವಾದ ಮೇಲೆ ಅವನ ಹಿಂದಿನ ಜನ್ಮದ ಕರ್ಮವೆಲ್ಲ ನಷ್ಟವಾಗುವುದು ಸಹಜವೇ. ಆದ್ದರಿಂದ ಇಲ್ಲಿ ಹೇಳಿದ್ದು ಸತ್ಯವೇ. ಪುರಾಣಾದಿಗಳಲ್ಲಿ, ವೇದಗಳಲ್ಲಿ, ಸ್ಮೃತಿಗಳಲ್ಲಿ ಭಗವಂತನು ನುಡಿದದ್ದೇ ಸರಿ, ಅವನ ಪ್ರೇರಣೆಯಿಂದ ಆದದ್ದೇ ಸರಿ, ಅದರಲ್ಲಿ ತಪ್ಪು ಇರುವುದಿಲ್ಲ. ನಾವು ಸಿದ್ಧ ಮಾಡಿ ತೋರಿಸುವುದು ನಮ್ಮ ಸಮಾಧಾನಕ್ಕಾಗಿ, ಆ ಗ್ರಂಥಗಳ ಒಂದು ಸೇವೆ ಎಂಬ ಭಾವನೆಯಿಂದ ಅಲ್ಲದೆ. ಅದರಿಂದ ಯಾರಿಗಾದರೂ ಒಂದು ಶಂಕೆ ಉಂಟಾಗಿ ಅದನ್ನು ಸಿದ್ಧ ಮಾಡಿ ತೋರಿಸಬೇಕು, ಆ ಶಂಕೆ ನಿವಾರಿಸಬೇಕು ಎಂಬ ದೃಷ್ಟಿಯಿಂದ ಅಲ್ಲ. ಶಂಕೆ ಯಾರಿಗಾದರೂ ಇದ್ದರೆ ಅದರ ಪರಿಹಾರವಾಗ್ತದೆ. ಪ್ರಾಣಾಯಾಮ ಪರಸ್ಯ ಚ, ಈಗ ಗೀತಾಧ್ಯಯನಶೀಲಸ್ಯ ಆಯಿತು. ಇನ್ನು ಪ್ರಾಣಾಯಾಮ ಪರಸ್ಯ, ಅವನಿಗೂ ಕೂಡ ಹೇಗೆ ಕರ್ಮಗಳು ಕ್ಷಯವಾಗ್ತವೆ ಅಂತ ಕೇಳಿದರೆ, ಜ್ಞಾನಿಗಳ ಪ್ರಾಣಾಯಾಮ ಹೀಗಿರ್ತದೆ. ಇದು ಕೂಡ ಉಪನಿಷತ್ತಿನಲ್ಲಿ ಹೇಳಿದೆ, ಅಹಂ ಬ್ರಹ್ಮಾಸ್ಮಿ ಎಂಬ ನಿಶ್ಚಯದ ವೃತ್ತಿಯೇ ಪೂರಕ, ಒಳಗೆ ತೆಗೆದುಕೊಳ್ಳುವಂಥದ್ದು. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಪೂರಕ ಎಂದರೆ ಒಳಗೆ ತೆಗೆದುಕೊಳ್ಳುವ ಶ್ವಾಸ. ತದ್ ವೃತ್ತಿ ನೈಶ್ಚಲ್ಯಂ ಕುಂಭಕೋ ಪ್ರಾಣಸಂಯಮ, ಆ ವೃತ್ತಿ ನೈಶ್ಚಲ್ಯವೇ ಕುಂಭಕ, ಉಸಿರನ್ನು ಬಿಗಿಹಿಡಿಯುವ ನಿಶ್ಚಲವಾಗಿರುವಂಥದ್ದು. ಅಂದರೆ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದೇ ನಿಶ್ಚಲವಾಗಿದ್ದರೆ ಅದೇ ಕುಂಭಕ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಉಸಿರು ತಗೊಂಡ್ರೆ ಅದೇ ಪೂರಕ. ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು ನಿಶ್ಚಲವಾಗಿ ಉಳಿದು ಬಿಟ್ಟರೆ ಅದೇ ಕುಂಭಕ ಅಂತ. ಇದೇ ಪ್ರಾಣ ಸಂಯಮ ಅಂದರೆ ಬ್ರಹ್ಮನಿಷ್ಠತೆ ಅಂತೇಳಿ ಹೇಳುವಂಥದ್ದು. ಪರಮಾತ್ಮನಿಷ್ಠತೆ, ಆತ್ಮನಿಷ್ಠತೆ ಅಂದರೆ ತಡೆದು ನಿಲ್ಲಿಸುವುದು. ಜಗನ್ಮಿಥ್ಯೆ, ಅಜ್ಞಾನ, ಅದು ಇದು ಏನೂ ಆಗಲಿಲ್ಲ ಎಂಬಂಥ ನಿಶ್ಚಯವೇ ರೇಚಕ ಅಂದರೆ ನಿಷೇಧ. ಜಗನ್ಮಿಥ್ಯೆ, ಅಜ್ಞಾನ, ಅದು ಇದು ಏನೂ ಆಗಲಿಲ್ಲ ಎಂಬಂತಹ ನಿಶ್ಚಯವೇ ರೇಚಕ ಅಂದರೆ ನಿಷೇಧ. ಇದು ಹೀಗೆ ಜ್ಞಾನಿಗಳಿಗೆ, ಇದು ಪ್ರಾಣಾಯಾಮ, ಇದು ಕೂಡ ಜ್ಞಾನಿಗಳಿಗೆ ಜನ್ಮ ಮರಣ ಇಲ್ಲ ಎಂಬುದನ್ನೇ ತಿಳಿಸುವುದು. ಇದು ನಾವು ಪಾಪಗಳ ವಿಲಯ ಹೇಗೆ ಅಂಥೇಳಿ ನೋಡಿದಾರೆ ಆಯಿತು ಭಗವದ್ಗೀತೆಯಿಂದ. ಇನ್ನು ಮೂರನೇದು ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂತಹ ಇನ್ನೊಂದು, ಅದನ್ನು ನಾವು ನಾಳೆ ದಿವಸ ನೋಡೋಣ, ಮೂರನೇ ಶ್ಲೋಕ ಮತ್ತು ಅದರ ವಿವರಣೆಯನ್ನು. ಗೀತಾ ಮಹಾತ್ಮೆ. ಹರೇ ರಾಮ. ಶ್ರೀ ಭಗವಾನ್ ಶ್ರೀಧರ ಚರಣಾರವಿಂದ ಅರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.